ಯಾವುದೇ ಕಾರಣವಾಗಿ ಪ್ರಯೋಜನಕ್ಕಾಗಲ್ಲ. ಹಂಗಾಗಿ ನೋಡಿ ಮಕ್ಕಳೇ, ಸ್ವಯಂ ಶಿಸ್ತನ್ನ ಯಾರು ರೂಪಿಸ್ಕೊಂತಿರೋ ನಿಜವಾಗ್ಲೂ ಕೂಡ ಅವ್ರಲ್ಲಿ ವಿದ್ಯೆ ತಾನಾಂತಾನು ಬರುತ್ತೆ, ಸೇರ್ಕೊಳ್ಳುತ್ತೆ ಬಂದು. ಗೊತ್ತಾಯ್ತಾ? ಇದನ್ನ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರಿಗೆ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಕಾಣ್ತಾ ಇದೆ, ಬರೀ ವಿದ್ಯಾರ್ಥಿಗಳಲ್ಲಿ ಮಾತ್ರ ಶಿಸ್ತು ಅಂತಲ್ಲ, ನಾವು ಶಾಲೆಗೆ ಎಂಟರ್ ಆದೆವು, ಎಂಟರ್ ಆದ ತಕ್ಷಣ ಸೈಕಲ್ಸ್ ನೋಡ್ತೀವಿ, ಆ ಸೈಕಲ್ಸ್ ಎಲ್ಲ ಶಿಸ್ತಾಗೆ ನಿಂತಿವೆ. ಆಮೇಲೆ ನಿಮ್ಮ ಪ್ರೇಯರ್ ನಡೆಯುವಂತಹ ಸಂದರ್ಭದಲ್ಲಿ ನಾವು ಆಫೀಸ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದೆವು, ಅಲ್ಲಿ CCTV ಕ್ಯಾಮರಾ ಇದೆ, ಅಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ನೋಡ್ತಾ ಇದ್ರೆ ನೀವು ಪ್ರೇಯರ್ ಮಾಡ್ತಿರುವಂಥದ್ದು, ನಿಲ್ಲೋದು, ಆಮೇಲೆ ನಿಮ್ಮ ಈ ಸುತ್ತಮುತ್ತ ಇರುವಂತ ಈ ಮರ, ಈ ವಾತಾವರಣ ಎಷ್ಟು ಆಹ್ಲಾದಕರವಾದಂತಹ ವಾತಾವರಣ ಇದೆ. ನೀವು ಆ ಪ್ರೇಯರ್ ಮಾಡುವ ಕಾರ್ಯ, ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಬೆಳಿಬೇಕು. ಇದು ನನ್ನ ಕೆಲಸ ಅಲ್ಲ, ನಿನ್ನ ಕೆಲಸ ಅಲ್ಲ, ಇದು ದೇವ್ರ ಕೆಲಸ. ಅದಕ್ಕೋಸ್ಕರ ಎಲ್ಲಿ ಒಳ್ಳೆಯವರು ಇರ್ತಾರೋ ಅಲ್ಲಿ ದೇವರು ನಮ್ಮನ್ನು ಎಳ್ಕೊಂಡು ಹೋಗ್ತಾನೆ ಅಂತಾರೆ. ನಾವು ಮಾಲೂರಿಗೆ ಹೋಗ್ಬೇಕು ಅಂತ ಮಾಲೂರಿಗೆ ಹೋಗ್ಲಿಲ್ಲ. ಅಪ್ಪಾಜಿ ಅವ್ರ ಮನಸ್ಸಿಗೆ ಆಗ ಅನಿಸ್ತು, ಯಾಕೋ ಇವತ್ತು ಬಾಶೆಟ್ಟಿಯಲ್ಲಿ ಹೋಗ್ಬೇಕು ಅಂತ ಅನಿಸ್ತು. ಯಾಕೆ ಬಾಶೆಟ್ಟಿಯಲ್ಲಿ, ಯಾಕೋ ಗೊತ್ತಿಲ್ಲ ಅಂದ್ರೆ ಇಷ್ಟಿದೆ ಇಲ್ಲಿ, ಇಲ್ಲಿ ತಪಸ್ಸು ನಡೀತಾ ಇದೆ, ಇಲ್ಲಿ ಟೀಚರ್ಸ್ ಇಷ್ಟು ನಿಮ್ಮನ್ನ ಇಷ್ಟು ಉತ್ತಮರನ್ನಾಗಿ ತಯಾರು ಮಾಡಲಿ, ಈ ರೀತಿ ಅವರು ಬೇಡ್ಕೊಂಡಿದ್ದಾರೆ. ಆದ್ರೆ ಅಪ್ಪಾಜಿಯವರು ಒಂದು ಬೇಡ್ಕೊಂಡಿದ್ದಾರೆ, ಒಂದು ಜನ ಕೋಟಿಲಿಂಗ ನಾನು ದರ್ಶನ ಮಾಡಬೇಕು, ಕೋಟಿಲಿಂಗ ಸ್ಥಾಪನ ಮಾಡಬೇಕು, 1000 ತೆಂಗಿನ ಒಂದು 70-80 ಕಾಣಿಸ್ತದೆ ಇಲ್ಲಿ. ಅದಕ್ಕೋಸ್ಕರ ಗ್ರಾಮೀಣ ವಿದ್ಯಾರ್ಥಿಗಳು ಇನ್ನಿಷ್ಟು ಉತ್ತಮ ವಿದ್ಯಾರ್ಥಿಗಳು. ನಾನು ಕೇಳಿದೆ, ಬೆಂಗಳೂರಲ್ಲೇ ಸಾಕಾಗುತ್ತೆ ಅಲ್ಲ, ಸುಮ್ಮನೆ ಕಷ್ಟಪಟ್ಟು ಅಷ್ಟು ದೂರ ಬಸ್ಸಲ್ಲಿ ಹತ್ಕೊಂಡು ಎಲ್ಲೋ ದೂರ ಇರ್ತಾವೆ ನಡ್ಕೊಂಡು ಹೋಗ್ಬೇಕು, ಈ ವಯಸ್ಸಲ್ಲಿ ನಿಮ್ಗೆ ಎಲ್ಲೇ ಆಗತ್ತೆ, ಬೇಡ ಅಂತ ನಾನು ಅಂತ ಇರ್ತೀನಿ. ಆದರೂ ಪರವಾಗಿಲ್ಲ, ಪಾದಯಾತ್ರೆ ಮಾಡಿ ದೇವರ ದರ್ಶನ ಪಡ್ಕೊಂಡಂಗಿರುತ್ತೆ, ನಾನು ಹೋಗ್ಬೇಕು ಹಳ್ಳಿ ವಿದ್ಯಾರ್ಥಿಗಳ ಕಡೆ. ನಾನು ಇನ್ನು ಅವ್ರಿಗೆ ಕೇಳಿದೆ, ಹಳ್ಳಿ ವಿದ್ಯಾರ್ಥಿಗಳಿಗೂ ಈ ಸಿಟಿ ವಿದ್ಯಾರ್ಥಿಗಳಿಗೂ ಏನ್ ಡಿಫರೆನ್ಸ್, ಯಾಕಷ್ಟು ಹಳ್ಳಿ ವಿದ್ಯಾರ್ಥಿಗಳು ಗ್ರಾಮೀಣ ವಿದ್ಯಾರ್ಥಿಗಳು ಅಂತ ಹೋಗ್ತಾ ಇದ್ದೀರಿ ನೀವು ಅಂತ ಕೇಳಿದ್ರೆ, ಅಪ್ಪಾಜಿ ಒಂದು ಸಲ ನನಗೆ ಕ್ಲಾರಿಫೈ ಮಾಡ್ತಾ ಹೇಳಿದ್ರು, ಸಿಟಿ ವಿದ್ಯಾರ್ಥಿಗಳು ಒಳ್ಳೆಯವರೇ, ನಾನೇನು ಕೆಟ್ಟ ಅಂತ ಅನ್ನೋದಿಲ್ಲ, ಅದಕ್ಕಿಂತ ಹಳ್ಳಿ ವಿದ್ಯಾರ್ಥಿಗಳು ಇನ್ನೂ ಒಳ್ಳೆಯವರು. ಹಳೆ ಕಾಲದಲ್ಲಿ ಸಂಸ್ಕೃತದಲ್ಲಿ ಸಾಕಷ್ಟು ಸುಭಾಷಿತಗಳಿವೆ, ಏನೇನೋ ಇವೆ, ಆದರೆ ಅವು ಈಗಿನ ಮಕ್ಕಳಿಗೆ ಅರ್ಥವಾಗೋದು ಕಷ್ಟ, ಅದೇ ರೀತಿ ಬಾಯಿ ತಿರುಗೋದು ಕಷ್ಟವಾಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಶರಣರು ಹಾಕಿರುವಂತ ಒಂದು ಮೇಲ್ಪಂಕ್ತಿ ಇದೆ, ವಚನ ಸಾಹಿತ್ಯ, ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ ಮಹಾಪ್ರಭು, ಸರ್ವಜ್ಞ, ಈ ರೀತಿ ಸಾಕಷ್ಟು ಜನ ಶರಣರು ವಚನ ಸಾಹಿತ್ಯವನ್ನು ಬರೆದಿದ್ದಾರೆ. ಸರಳವಾಗಿ ಜನ ಮಾತಾಡುವ ಭಾಷೆಯಲ್ಲಿ ಆ ವಚನಗಳು ಇರ್ತವೆ, ಅದರಲ್ಲಿ ನೈತಿಕ ಮೌಲ್ಯಗಳು ಇರ್ತವೆ. ಆ ರೀತಿ ಇರುವಂತಹ ವಚನ ಸಾಹಿತ್ಯವನ್ನು ಬಳಸ್ಕೊಳ್ಳೋದು ಪ್ರಾರಂಭ ಮಾಡಿದರು. ಸುಳಿದ ಬಾಳೆಯ ಹಣ್ಣಿನಂದದಿ, ಕಳಿದ ಚಿಗುರಿನ ಕಬ್ಬಿನಂದದಿ, ಅಲಿದ ಉಷ್ಣದ ಹಾಳಿನಂದದಿ, ಸುಲಭವಾಗಿರ್ಪ ಕನ್ನಡದ ನುಡಿಯುರಲು, ಸಂಸ್ಕೃತದೊಳಿನ್ನೇನು ಅಂತ ಒಬ್ಬ ಕನ್ನಡ ಕವಿ ಹೇಳ್ತಾನೆ. ಆ ರೀತಿ ಅತ್ಯಂತ ಸುಲಭವಾಗಿರುವಂತಹ ಕನ್ನಡ ಭಾಷೆಯಲ್ಲಿ, ಅವರು ಆಡುವ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ ಮಕ್ಕಳಿಗೆ ನೈತಿಕ ಮೌಲ್ಯಗಳನ್ನು ತಲುಪಿಸ್ಬೇಕು ಅಂತ ಅವ್ರ ಮನಸ್ಸಿಗೆ ಬಂತು. ಆ ನಂತರ ಅವರ ಕಡೆಯಿಂದನೇ ವಚನಗಳು ಬರೋದು ಪ್ರಾರಂಭವಾಯಿತು, ಅವರು ಅದನ್ನ ಬರೆಯೋದು ಪ್ರಾರಂಭ ಮಾಡಿದರು. ಹಾಗೆ ಬರಿತಾ ಬರಿತಾ ಈಗ ಅವರು ಬರೆದ